ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪಾವಗಡ ಕುಕಿಂಗ್ ಆ್ಯಂಡ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಬ್ಲಾಗ್ ಮಾಡ್ತಾ ಇದ್ವಿ. ಬ್ಲಾಗ್ ಜೊತೆಗೇನೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಸಿಪಿನೂ ಇರುತ್ತೆ. ಈ ಎರಡು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಇವನು ನನ್ನ ಅಕ್ಕನ ಮಗ ಹರ್ಷಿತ್ ಅಂತೇಳಿ ತುಂಬ ಪೋರ್ಸ್ ಮಾಡ್ತಾ ಇದ್ದ. ವ್ಲಾಗ್ ಅಂತ ಹೆಸರಿಟ್ಬಿಟ್ಟು ವ್ಲಾಗೇ ಮಾಡ್ತಾ ಇಲ್ಲ, ಇವತ್ತು ಮಾಡೋಣ ಅಂತ ತುಂಬ ಇದು ಮಾಡ್ತಾ ಇದ್ದ. ಇವತ್ತು ಹೊರಗಡೆನೂ ಹೋಗ್ಬೇಕಾಯಿತು, ಡಿಮಾರ್ಟ್ಗೆ ಹೋಗ್ಬೇಕಾಯಿತು, ಹಾಗೆ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿ ಬರಬೇಕಾಯಿತು. ನನಗೂ ತುಂಬ ಆಸೆ ಇತ್ತು ವ್ಲಾಗ್ಗಳು ಮಾಡಬೇಕಂತ. ನಮ್ದು ಅಂಗಡಿ ಇದೆ, ಹಂಗಾಗಿ ಸ್ವಲ್ಪ ಬ್ಯುಸಿ ಇರ್ತೀವಿ, ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಇವತ್ತು ಮಾಡೋಣ ಬಿಡು, ಹೆಂಗೂ ಹೊರಗಡೆ ಹೋಗ್ತಾ ಇದ್ವಿ. ಮತ್ತು ವಿಡಿಯೋ ಮಾಡೋಕ್ಕೂ ಒಬ್ರು ಬೇಕಲ್ವ, ಒಬ್ರಿಗೆ ಮಾಡ್ಕೊಳೋಕ್ಕಾಗಲ್ಲ. ಇವನು ತುಂಬ ಪೋರ್ಸ್ ಮಾಡ್ತಾ ಇದ್ದ, ಹಂಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇದ್ವಿ. ನಮ್ಮದೊಂದು ಚಿಕ್ಕ ಪ್ರಾವಿಷನ್ ಸ್ಟೋರ್ ಇದೆ, ನಮ್ಮನೆಯವ್ರ ಕೆಲಸಕ್ಕೆ ಹೋಗ್ತಾರೆ, ನಾನೇ ನೋಡ್ಕೋಬೇಕು. ಹಂಗಾಗಿ ಹೊರಗಡೆ ಹೋಗ್ತೀವಂದರೆ ಕ್ಲೋಸ್ ಮಾಡಿಕೊಂಡೇ ಹೋಗಬೇಕು. ಅಂಗಡಿ ಕ್ಲೋಸ್ ಮಾಡಿಕೊಂಡು ಬಂದ್ವಿ. ಫಸ್ಟು ಡಿಮಾರ್ಟ್ಗೆ ಹೋಗಿ ಆಮೇಲೆ ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಡಿಮಾರ್ಟ್ ಹತ್ರನೇ ಬಂದ್ವಿ. ತುಂಬ ಹತ್ರ ನಮಗೆ ಇದು. ನಮ್ಮ ಏರಿಯಾದಲ್ಲಿ ಬಸ್ ಹತ್ತಿದ್ವಿ ಅಂದರೆ ಸೀದಾ ಬಂದು ಇಲ್ಲೇ ಇಳ್ಕೊಳ್ತೀವಿ. ನಾವು ಬಂದಾದಮೇಲೆ ನಮ್ಮ ಮನೆಯವರು ಬಂದರು. ನೋಡಿ, ಡಿಮಾರ್ಟ್ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ. ಎಂಟ್ರಿ ಆಗಬೇಕಾದ್ರೆ ಹೇಳಿದರು ವಿಡಿಯೋ ಮಾಡೋಂಗಿಲ್ಲ, ವಿಡಿಯೋ ಅಲ ಇಲ್ಲ ಅಂತೇಳಿದರು. ಹಂಗಾಗಿ ನಾವು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಲ್ವ, ಭಯ ಆಯಿತು ಸ್ವಲ್ಪ ಏನಂತಾರೋ ಏನೋ ಅನ್ನೋದು. ಹಂಗಾಗಿ ಅಲ್ಲಲ್ಲಿ ಒಂದು ಕ್ಲಿಪ್ಪಿಂಗ್ನ ತಗೊಂಡ್ವಿ. ಜನ ಅಂತೂ ಜಾತ್ರೆ ಆಗಿತ್ತು, ತುಂಬ ರಶ್ ಇತ್ತು. ನಾನು ಡಿಮಾರ್ಟಿಗೆ ಬಂದು ಸುಮಾರು ಒಂದು 2 ವರ್ಷವೇ ಆಯಿತು, ಅಂಗಡಿ ಆಗ್ತಾ ಇದ್ದ ಡಿಮಾರ್ಟಿಗೆ ಬರೋಕ್ಕೆ ಹೋಗಲಿಲ್ಲ. ಯಾಕಂದರೆ ರೇಷನ್ ಎಲ್ಲ ಅಂಗಡಿಯಲ್ಲೇ ಸಿಗೋದ್ರಿಂದ ಡಿಮಾರ್ಟ್ಗೆ ಬರೋದು ತುಂಬ ಕಡಿಮೆ ಮಾಡಿದೆ. ಮುಂಚೆ ತಿಂಗಳಿಗೆ ಒಂದೊಂದು ಸಲ ಬರ್ತಾ ಇದ್ದೆ, ಮನೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೆ. ಇವರು ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು ಹರಿಪ್ರಿಯ, ಆದಿತಿ ಅಂತ ಹೇಳಿಬಿಟ್ಟು ಅವರು ಅವ್ರ ಅಕ್ಕ ಯಜಮಾನರು. ಇವ್ರನ್ನ ಡಿಮಾರ್ಟಲ್ಲಿ ನೋಡಿ ತುಂಬಾ ಖುಷಿಯಾಯಿತು. ಇವರು ಮಾರತ್ತಳ್ಳಿಯಲ್ಲಿದ್ದಾರೆ. ಇವ್ರನ್ನ ಮಾತಾಡಿಸ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋದ್ವಿ. ನಾನು ಬಟ್ಟೆ ತೊಗೊಳ್ತಾ ಇರೋ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರು ಮುಂಚೆನೇ ಹೇಳಿದರು ವಿಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಹಂಗಾಗಿ ಈ ಕಡೆ ನಮ್ಮ ಹುಡುಗರು ನೋಡಿ ಯಾವ ಥರ ಆಟ ಆಡ್ತಾಯಿದ್ದಾರೆ, ಟ್ರ್ಯಾಲಿಯಲ್ಲಿ ಕುತ್ಕೊಂಡ್ಬಿಟ್ಟು ಆಟ ಆಡ್ತಾಯಿದ್ದಾರೆ. ಸ್ವಲ್ಪ ತೀಟೆ ಜಾಸ್ತಿ ಇವರು, ಏನು ಮಾಡೋಕ್ಕಾಗಲ್ಲ ಮಕ್ಕಳಂದ್ರೆ ಅಷ್ಟೇ, ನಾವು ಹೇಳ್ದಷ್ಟು ಅವ್ರು ಅತ್ತಿ ಮಾಡ್ತಾರೆ. ಹಂಗಾಗಿ ಸುಮ್ಮನೆ ಇರೋದ್ರಷ್ಟು ಬೆಸ್ಟು ಯಾವುದು ಇರೋದಿಲ್ಲ. ಈ ಕಡೆ ಬಂದರೆ ಹೆಣ್ಮಕ್ಳು ಬಟ್ಟೆ ತುಂಬಾ ಚೆನ್ನಾಗಿತ್ತು. ಹೆಣ್ಮಕ್ಳದ್ದು ಡ್ರೆಸ್ ಆಗ್ಬೋದು, ನೈಟಿ ಆಗ್ಬೋದು, ಮತ್ತು ಲೆಗ್ಗಿನ್ಸು ಜೀನ್ಸ್ ಎಲ್ಲನೂ ಚೆನ್ನಾಗಿತ್ತು. ಆದರೆ ನಾನೇನು ತಗೊಳಕ್ಕೆ ಹೋಗಲಿಲ್ಲ, ನಾನು ಯಾವತ್ತೂ ಡಿಮಾರ್ಟಲ್ಲಿ ತೊಗೊಂಡಿಲ್ಲ. ಈಗಲೂ ಏನು ಬೇಡ ಅಂದ್ಕೊಂಡು ಸುಮ್ಮನೆ ಆದೆ. ಚೆನ್ನಾಗಿತ್ತು ಹೆಣ್ಮಕ್ಳು ಬಟ್ಟೆ ಎಲ್ಲನ. ಇಲ್ಲ ತೊಗೊಂಡು ಕೆಳಗಡೆ ಬಂದ್ವಿ. ನಾವೇನು ಜಾಸ್ತಿ ಏನು ತೊಗೊಂಡಿಲ್ಲ, ಯಾಕಂದರೆ ರೇಷನ್ ಆಗ್ಬೋದು, ಸೋಪು, ಸೋಪ್ ಪೌಡ್ರ್ ಆಗ್ಬೋದು, ಪ್ರತಿಯೊಂದು ಅಂಗಡಿಯಲ್ಲಿ ಸಿಗೋದ್ರಿಂದ ಏನು ತೊಗೊಂಡಿಲ್ಲ. ಇಲ್ಲಿ ಸ್ಲಿಪ್ಪರು, ಶೂ ಬೇಕಾಯಿತು, ಹಾಗೆ ನನ್ನ ತಮ್ಮನಿಗೊಂದು ಜೊತೆ ಬಟ್ಟೆ ಬೇಕಾಗಿತ್ತು. ಹಂಗಾಗಿ ಬಂದ್ವಿ, ಮಕ್ಕಳೂ ಇದ್ರಲ್ವ, ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇಲ್ಲಿ ಬಂದರೆ ಜನ ಅಂದರೆ ಜನ ಕ್ಯೂ ನಿಂತುಬಿಟ್ಟಿದ್ರು. ಒಂದು 1/2 ಗಂಟೆ ಆದರೂ ಕ್ಯೂವಲ್ಲೇ ನಿಂತ್ಕೊಂಡ್ವಿ. ನಿಂತು ನಿಂತು ಕಾಲೆಲ್ಲ ನೋವು ಬಂದವು, ತುಂಬ ರಶ್ ಇತ್ತು. ಸೋಮವಾರ ಬಂದಿದ್ದು ಆದರೆ ಜನ ಮಾತ್ರ ಜಾಸ್ತಿ ಇತ್ತು, ಸಂಡೇಕಿನ್ನೂ ಜಾಸ್ತಿ ಇತ್ತು ಜನ. ಸುಮಾರು ಒಂದು 1/2 ಗಂಟೆ ಮೇಲೆ ನಿಂತ್ಕೊಂಡ್ವಿ ಲೈನಲ್ಲಿ ಎಲ್ಲ ತೊಗೊಂಡು. ಈಗ ಸ್ಕೂಲ್ ಹತ್ರ ಬಂದ್ವಿ. ಇದು ವೈಟ್ ಫೀಲ್ಡ್ ನಲ್ಲೂರಳ್ಳಿಯಲ್ಲಿರುವ ನಾರಾಯಣ ಇಂಟೆಕ್ ಅಂತ ಹೇಳಿಬಿಟ್ಟು. ನನ್ನ ಮಗನ ಈ ವರ್ಷ ಇದಕ್ಕೆ ಅಡ್ಮಿಷನ್ ಮಾಡಿಸಿದ್ವಿ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯೂನಿಫಾರ್ಮ್ ಕೊಡ್ತೀವಿ ಅಂತ ಹೇಳಿದರು. ಹಂಗಾಗಿ ಸ್ಕೂಲ್ ಹತ್ರ ಅದನ್ನು ಆಗುತ್ತೆ ಕೆಲಸ ಅಂತ ಹೇಳಿಬಿಟ್ಟು ಬಂದ್ವಿ. ಶೂ ಮಾತ್ರ ಸಿಗಲೇ ಇಲ್ಲ, ಅದು ಬೇರೆ ಕಡೆ ಹೇಳಿದರು. ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಈಗ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಸ್ಕೂಲು ಈ ರೀತಿ ಇದೆ, ಚೆನ್ನಾಗಿದೆ ಸ್ಕೂಲು. ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ, ಸ್ಕೂಲ್ ಮಾತ್ರ ಚೆನ್ನಾಗಿದೆ. ಇದು ಎಂಟ್ರೆನ್ಸು, ಒಳಗಡೆ ಅವರು ಯೂನಿಫಾರ್ಮ್ ಇಸ್ಕೊಬರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲನ. ಇವನು ನನ್ನ ಮಗ, ಇವನಿಗೆ ನೋಡಿ ಯೂನಿಫಾರ್ಮ್ ತೊಗೊಂಡು ಹೋಗಿ ಬಂದಿರೋದು. ಡಿಮಾರ್ಟು ಮತ್ತು ಸ್ಕೂಲ್ ಹತ್ರ ಹೋಗಿ ಬಂದಕ್ಕೆ ತುಂಬಾ ಸುಸ್ತಾಯಿತು, ಯಾಕಂದರೆ ಬಿಸಿಲಲ್ಲೇ ಹೋಗಿ ಬಿಸಿಲಲ್ಲೇ ಬಂದುಬಿಟ್ವಿ. ಹಂಗಾಗಿ ಸಾಕಪ್ಪ ಅನ್ನಿಸ್ಬಿಡ್ತು. ಹೊರಗಡೆ ಹೋದ್ವಿ ಅಂದರೆ ನಾವು ಹೋಟ್ಲಿಗೆ ಅದಕ್ಕೆ ಇದಕ್ಕೂ ಯಾವತ್ತೂ ಹೋಗೋದಿಲ್ಲ, ಎಷ್ಟೊತ್ತೇ ಆದರೂ ಪರವಾಗಿಲ್ಲ, ಮನೆಗೆ ಬಂದುಬಿಡ್ತೀವಿ. ಮಕ್ಕಳಿಗೆ ಮಾತ್ರ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಡು ಬಂದುಬಿಟ್ವಿ. ಅವರು ತಿನ್ನೋದಿಲ್ಲ ಹೊರಗಡೆ ಜಾಸ್ತಿ, ಮನೆಗೆ ಸಮೇತ ಹೋಗಲಿಲ್ಲ. ಇಲ್ಲೇ ಅಂಗಡಿಯಲ್ಲೇ ಕೂತ್ಕೊಂಡಿದ್ವಿ, ಅಂಗಡಿಯಲ್ಲಿ ಸ್ವಲ್ಪ ಜಾಗ ಇದೆ, ಹಂಗಾಗಿ ಈ ಥರ ಏನಾದರೂ ಮಾಡೋದಿದ್ರೆ ಇಲ್ಲೇ ಮಾಡ್ಕೊಳ್ತೀವಿ. ಅಂಗಡಿಯಲ್ಲಿ ಒಂದು ಕಲ್ಲಂಗಡಿ ಹಣ್ಣಿತ್ತು, ಹಂಗಾಗಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ. ಮೀಡಿಯಮ್ ಸೈಜು ಒಂದು ಕಲ್ಲಂಗಡಿ ಹಣ್ಣು ನೀಟಾಗೆಲ್ಲ ತೊಳೆದು ಕಟ್ ಮಾಡಿ ಚಿಪ್ಪೆನೆಲ್ಲ ತೆಗೆದುಬಿಟ್ಟು, ನೋಡಿ ಜ್ಯೂಸ್ ಮಾಡಬೇಕು ಅಂದರೆ ಬೀಜ ಇದ್ದರೆ ಚೆನ್ನಾಗಿರಲ್ಲ ಜ್ಯೂಸಿನ ಟೇಸ್ಟು, ಹಂಗಾಗಿ ಬೀಜನೆಲ್ಲ ನೀಟಾಗಿ ತಗೋಬೇಕು. ನೋಡಿ, ಈ ರೀತಿಯೆಲ್ಲ ಬೀಜನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ
ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಂದು 10 ಎಲೆ ಆಗುವಷ್ಟು, ಒಂದು 3-4 ಸ್ಪೂನ್ ಆಗುವಷ್ಟು ಸಕ್ಕರೆ, ಒಂದು 1/2 ಹೋಳಾಗುವಷ್ಟು ನಿಂಬೆ ರಸ, 1/4 ಟೀಸ್ಪೂನ್ ಆಗುವಷ್ಟು ಉಪ್ಪು. ಇಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಮಾಮೂಲಿ ಅಡುಗೆಗೆ ಹಾಕ್ತೀವಲ್ವಾ, ಅದನ್ನೇ ಹಾಕ್ಕೊಳ್ಳಿ. ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿ ಜರಿಗೆ ಕಲ್ಲಂಗಡಿ ಎಣ್ಣೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಇದರಲ್ಲೇ ಪುದೀನ ಸೊಪ್ಪು, ಸಕ್ಕರೆ, ನಿಂಬೆ ರಸ ಮತ್ತು ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಜ್ಯೂಸ್ ಟೇಸ್ಟು ಚೆನ್ನಾಗಿರುತ್ತೆ. ಒಂದು 1/2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಕಲ್ಲಂಗಡಿ ಹಣ್ಣಿನ ಬೀಜನೆಲ್ಲ ತೆಗೆದು ಜ್ಯೂಸ್ ಮಾಡಿರೋದ್ರಿಂದ ನಾನು ಇದನ್ನ ಸೋಸೋದಕ್ಕೇನು ಹೋಗಲಿಲ್ಲ, ಹಾಗೆ ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಜ್ಯೂಸ್ ಅಂತೂ. ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋದಂದರೆ ಪುದೀನ ಮತ್ತು ಉಪ್ಪು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿನೂ ಹಾಕೊಳ್ಳೋಕೆ ಹೋಗ್ಬಾರ್ದು. ಚೆನ್ನಾಗಿತ್ತು ಜ್ಯೂಸ್ ಅಂತೂ. ಇದಕ್ಕಿನ್ನೂ ಬೇಕಿದ್ರೆ ನೀವು ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಂಡು ಕುಡಿಬೋದು, ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ. ನಾನೇನು ಹಾಕೋಕ್ಕೆ ಹೋಗಲಿಲ್ಲ ಇದನ್ನ. ಮಕ್ಕಳನ್ನ ಹಣ್ಣು ಕೊಟ್ಟರೆ ಅಷ್ಟಕ್ಕಷ್ಟೇ ತಿನ್ನೋದು, ಮಕ್ಕಳು ಅಷ್ಟೊಂದು ಇಷ್ಟಪಡೋಲ್ಲ. ಅದ್ರ ಬದಲಾಗಿ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ. ನಾನಿಲ್ಲಿ ಸುಮಾರು 1-5 ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡಿದ್ದೆ. 3 ಜನನೇ ಕುಡಿದು ಖಾಲಿ ಮಾಡಿದ್ರು. ಚೆನ್ನಾಗಿತ್ತು ಜ್ಯೂಸ್ ಅಂತೂ. ಅದರಲ್ಲೂ ಈ ಬಿಸಿಲು ಕಾಲದಲ್ಲಿ ಈ ಥರ ಜ್ಯೂಸ್ ಯಾರ್ತಾನೆ ಬೇಡ ಅಂತಾರೆ, ಹೇಳಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಈ ಬಿಸಿಲು ಕಾಲದಲ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸಿಂಪಲ್ಲಾಗಿ ಮಾಡ್ಕೋಬೋದು ಜ್ಯೂಸು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಂಪಲ್ಲಾಗಿ ಒಂದು ವ್ಲಾಗ್ನು ಮಾಡಿದ್ವಿ, ಹಾಗೆ ವ್ಲಾಗ್ ಜೊತೆಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಸಿಪಿನೂ ತೋರಿಸಿದ್ವಿ. ಈ 2 ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ವ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.